ಎಸ್ಸಿ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಣ ಕಟ್ಟುವವರಿಗೆ ಎಸ್ಎಸ್ಎಲ್ಸಿ ಹಾಲ್ ಟಿಕೆಟ್ ಕೊಡೋದಿಲ್ಲ ಎಂದ ಶಾಲಾ ಆಡಳಿತ ಮಂಡಳಿ. 10ನೇ ತರಗತಿ ಪರೀಕ್ಷೆಯಿಂದ ವಂಚಿತವಾಗಿರುವ ವಿದ್ಯಾರ್ಥಿ ತಡವಾಗಿ ಬೆಳಕಿಗೆ ಬಂದ ಪ್ರಕರಣ. ಅಥಣಿ ತಾಲೂಕಿನ ಸತ್ತಿ ಗ್ರಾಮದ ವಿದ್ಯಾರ್ಥಿ ನಿಹಾರ್ ನಿಸಾರ್ ಡಾಂಗೆ ಪರೀಕ್ಷೆಯಿಂದ ವಂಚಿತವಾಗಿರುವ ವಿದ್ಯಾರ್ಥಿ. ಮಹಿಷವಾಡಿಗೆ ಹತ್ತಿರದ ಪದ್ಮಾವತಿ ಇಂಟರ್ನ್ಯಾಷನಲ್ ಸ್ಕೂಲ್ ಎಡವಟ್ಟು ಬಾಕಿ ಹಣ ತುಂಬಿದ್ರೆ ಮಾತ್ರ ಹಾಲ್ ಟಿಕೆಟ್ ಕೊಡಲಾಗುತ್ತೆ ಎಂದ ಆಡಳಿತ ಮಂಡಳಿ ಎಂದು ಆರೋಪ. ಹಣ ಕೊಡದಿದ್ರೆ ಹಾಲ್ ಟಿಕೆಟ್ ಕೊಡಲ್ಲ ಎಂದು ಆರೋಪ. ಪರೀಕ್ಷೆ ಬರೆಯಲು ಕಾದು ವಿದ್ಯಾರ್ಥಿ ಹಾಲ್ ಟಿಕೆಟ್ ಕೊಡದೆ ಗೋಳಾಟ. ಗೋಳಾಡಿದ ವಿದ್ಯಾರ್ಥಿ ಹಾಗೂ ಪಾಲಕರಿಂದ ತಾಲೂಕು ಕಾನೂನು ಸೇವಾ ಸಮಿತಿ ಸ್ಥಳೀಯ ಬಿಇಒ ಅವರಿಗೆ ಮನವಿ ಮಾಡಿದ ಪಾಲಕರು. ನನ್ನ ಹೆಸರು ನಿಹಾಲ್ ನಿಸಾರ್ ಡಾಂಗೆ. ನಮ್ಮಪ್ಪ ಫೀ ಕಟ್ಟಲಿಲ್ಲ ಅಂದ್ರೆ ನಮಗ ಸ್ಕೂಲ್ದವರ ಇದು ಕೊಟ್ಟಿಲ್ಲರಿ, ಹಾಲ್ ಟಿಕೆಟ್ ಕೊಟ್ಟಿಲ್ಲ. ಹಾಲ್ ಟಿಕೆಟ್ ನಾನು ಈ ಪೇಪರ್ ಬರೆಯೋದಕ್ಕೆ ಅದು ಕೊಡುವಾರ. ಈಗ ಎಸ್ಎಲ್ಸಿ ಎಕ್ಸಾಮ್ ಟೆಂತ್ ಎಕ್ಸಾಮ್ ಬರೆಯೋದಿದ್ರೆ ಅದನ್ನ ಏನು ಕೊಡುವಾರ, ಹಾಲ್ ಟಿಕೆಟ್ ಕೊಡುವಾರ ಅವ್ರು ನಮಗೆ ಫೀ ತುಂಬಲಾರ್ದೆ ಕೊಡ್ತಾ ಇಲ್ಲ. ಫೀಸ್ ತುಂಬಾರ್ದ್ರೆ ನಮಗೆ ಕೊಡುವಾರ. ಈ ಫೀಸ್ ಎಲ್ಲ ಫೀಸ್ ತುಂಬೇ ತಗೋಣ ಅಂತಾರೆ. ಅಂದ್ರೆ ಈಗ ಹಾಲ್ ಟಿಕೆಟ್ ಕೊಡಲಿ ಅಂದ್ರೆ ಎಕ್ಸಾಮ್ ಬರೆಯಕ್ಕೆ ಆಗಂಗಿಲ್ಲ. ಆಗಂಗಿಲ್ಲ ಅಂತ ಈಗ ನಿಮ್ಗೆ ಎಕ್ಸಾಮ್ ಬರೀಬೇಕಾಗಿತ್ತು. ಅದ್ರ ರೊಕ್ಕ ಕೊಡ್ಬೇಕು, ರೊಕ್ಕ ಕೊಡ್ಬೇಕು ಅಂತಾರೆ ಅವರು. ಸ್ಕೂಲ್ ಹೆಸರು? ಸ್ಕೂಲ್ ಪದ್ಮಾವತಿ ಇಂಟರ್ನ್ಯಾಷನಲ್ ಸ್ಕೂಲ್. ನಿನ್ನ ಹೆಸರು? ನನ್ನ ಹೆಸರು ನಿಹಾಲ್ ನಿಸಾರ್ಡ್ ಹಂಗೆ. ಈಗ ಲಾಸ್ಟಿಗೆ ಏನು ಬೇಕಂತೀನಿ? ನಾನು ಪೇಪರ್ ಬಿಡಿದ್ದೆ. ಹಾಲ್ ಟಿಕೆಟ್? ಹಾಲ್ ಟಿಕೆಟ್. ಹಾಲ್ ಟಿಕೆಟ್ ಸರ್. ನಿಸಾರ್ ಮಹೇಶ್ ಸಾಹೇಬ್ ಡಾಂಗೇರಿ. ನಮ್ಮ ಊರು ಸತ್ತಿ ಹೋದ್ರಿ. ಆಮೇಲೆ ನಮ್ಮ ಹುಡುಗ 0.5 ಸಾಲಿಗೆ. ಸ್ಕೂಲ್ ಹೆಸರು? ಪದ್ಮಾವತಿ ಇಂಟರ್ನ್ಯಾಷನಲ್ ರೀ. ಆಮೇಲೆ ನಮ್ಮ ಹುಡುಗ 10th ರೀ. ಆಮೇಲೆ ಐತಿ ರೀ ಎಕ್ಸಾಮ್ಗೆ ಫೀ ಕಟ್ಟಿದ್ದೆ ಎಕ್ಸಾಮ್ದ. ಆಮೇಲೆ ಸಾಲಿ ಫೀ ಕಟ್ಟಿದ್ದಿಲ್ಲ ಆಯ್ತು. ಆಮೇಲೆ ಹುಡುಗ ಹಾಲ್ ಟಿಕೆಟ್ ಕೊಡ್ಲಾಕೆ ಸರ್ಗಳು ಕೊಡಲಿಲ್ಲ. ಫೀ ಕೊಟ್ಟು ಕೊಡ್ತಿದ್ರು. ಆಮೇಲೆ ಇಂದಾಗ ಏನಾಯ್ತು ರೀ, ಒಂದು 10,000 ರೂಪಾಯಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಕಟ್ಟಿನ್ರಿ. ಎರಡೇ ಎಕ್ಸಾಮ್ಗೆ ಲಾಸ್ಟ್ ಎರಡೇ ಪೇಪರ್ಗೆ ಹುಡುಗ ಕುಂಡ್ರಾಗ ಅಲೌಡ್ ಆಯ್ತು. ಮೊದಲನೇ ಎಕ್ಸಾಮ್ ಹಾಲ್ ಟಿಕೆಟ್ ಕೊಡಲಿಲ್ಲ. ಮೊದಲನೇ ಎಕ್ಸಾಮ್ 3 ಪೇಪರ್ಗೆ ಕೊಡಲಿಲ್ಲ ರೀ. ಏನಂದ್ರಿ? ಇಲ್ಲರಿ, ರೊಕ್ಕ ತುಂಬ್ರಿ ಇದನ್ನು ಕೊಡ್ತಿದ್ರು. ಅಂದ್ರೆ ಶಿಕ್ಷಣ ಹಾಳಾಗ್ತಿದ್ರೆ ನಾನು ಕೇಳಿಲ್ಲ ರೀ. ಕೇಳಿಲ್ಲ, ರೊಕ್ಕ ತುಂಬ್ರಿ, ರೊಕ್ಕದ ಆಗಾನ ನಿಮ್ಗೆ ಹಾಲ್ ಟಿಕೆಟ್ ಕೊಡ್ತಿದ್ರು. ಇರುವ ತಕ್ಷಣ 10,000 ರೂಪಾಯಿ ಓದ್ಕೊಂಡ್ರೆ ಅವ್ರು 20,000 ರೂಪಾಯಿ ಅಂತ ಆಗಲ್ಲ ಸರ್, 10,000 ರೂಪಾಯಿ ಅಂತ ಹೇಳಿರಿ. ಆಯ್ತು, ಕಟ್ಟು ಇಂದಾಗ ಮುಂದೆ ಕಟ್ಟಾಗತ್ತೆ ಒಂದು 4,000 ಅಂದ್ರೆ 4,000 ಆಗಲಿಲ್ಲ ರೀ. ಅಂತ ಈಗ ರಿಸಲ್ಟ್ ಬಂದಿತ್ತು, ರಿಸಲ್ಟ್ ಫೇಲ್ ಆಯ್ತು ಬಂದತ್ತೆ. ಈಗ 3 ಎಕ್ಸಾಮ್ ಕಟ್ಟಿಲ್ಲ, 8 ಎಕ್ಸಾಮ್ ಕಟ್ಟಾನು. ಆಮೇಲೆ ಈಗ ರೀ ಎಕ್ಸಾಮ್ ಕಟ್ಟಬೇಕಾದ್ರೆ ಈಗ ಏನಂತಾರೆ, ಫೋನ್ ಹಚ್ಚಾನ ಸರ್ಗಳು, ಪ್ರಿನ್ಸಿಪಾಲ್ ಫೋನ್ ಹಚ್ಚಾನ, ಆನಂದ್ ಸರ್ಗೆ ಡಾಕ್ಟರ್ ಫೋನ್ ಹಚ್ಚಿರ್ತಾರೆ ಚೇರ್ಮನ್ಗೆ. ಆಯ್ತು, ಚೇರ್ಮನ್ ಸರ್ ಹಚ್ಚಾನ, ಅವ್ರ ಪ್ರಿನ್ಸಿಪಾಲ್ ಫೋನ್ ಹಚ್ಚಿದ್ರು. ಅಷ್ಟು ಕೇರ ಮಾಡೋಲ್ಲ, 4 ದಿವಸ ಹತ್ತು ಹಿಂಗೆ ಆಡತ್ರ. ಈಗ ಎಕ್ಸಾಮ್ ಸ್ಟಾರ್ಟಿಂಗ್ ಮೂಮೆಂಟ್ ಐತ್ರಿ, ಎಕ್ಸಾಮ್ ಫೀ ಕಟ್ಬೇಕ್ರಿ. ಆಯ್ತು, ಎಕ್ಸಾಮ್ ಸಾಲಿ ಫೀ ಕಟ್ಟು, ಎಕ್ಸಾಮ್ ಫೀ ಆಮೇಲೆ ಕಟ್ಟಾಕತ್ತ. ಅಂದ್ರೆ ಈ ಫೀ ಕಟ್ಲಿಕ್ಕಂದ್ರೆ ನಿಮ್ಮ ಟಿಕೆಟ್ ಹಾಕ್ಲಿಕ್ಕೆ ಕೊಡಂಗಿಲ್ಲ, ಅಲೌಡ್ ಮಾಡ್ಕೊಂಡ್ಲಕ್ಕೆ ಅಲೌಡ್ ಮಾಡಂಗಿಲ್ಲ. ಯಾವ ಸ್ಕೂಲ್ ರೀ ಇದು? ಪದ್ಮಾವತಿ ಇಂಟರ್ನ್ಯಾಷನಲ್. ಸಂಬಂಧಪಟ್ಟ ಅಧಿಕಾರಿ ಶಿಕ್ಷಣ ಇಲಾಖೆ BRP CRP ಇಲ್ಲ ಸರ್, ಅಷ್ಟು ನಮ್ಗೆ ಅಷ್ಟು ಮಾಹಿತಿ ಇಲ್ಲ ರೀ. ನಾವು ಅಷ್ಟು ಹೆಬ್ಬೆಟ್ಟಿನವ್ರು ಹೆಚ್ಚಿಲ್ಲ ಹೇಳ್ಬೇಕಂದ್ರೆ ನಮ್ಗೆ ಅಷ್ಟು ಏನು ಮಾಹಿತಿ ಇಲ್ಲ. ಈ ಕೋರ್ಟಿಗೆ ಹೆಂಗೆ ಬಂದ್ರಿ? ಕೋರ್ಟಿಗೆ ಸುಮ್ಮನೆ ನಮ್ಮ ದೋಸ್ತರು ಬಿದ್ದಿದ್ರೆ ಅಷ್ಟೊಂದು ಮಾಹಿತಿ ಕೇಳ್ಕೊತ ಕೇಳಿರೋ ಕೇಳೋಣ, ಐತಿ ಬಾಯಿ ಅಂದ್ರೆ ಮಾತಾಡೋ ಅಂತ ಅಂದ್ರೆ ಮಾಡಿರಿ. ಲಾಸ್ಟಿಗೆ ಅವರು ವಕೀಲರು ಅವ್ರಿಗೆ ಫೋನ್ಸ್ ಮಾತಾಡಿ ಅವ್ರಿಗೆ ಮಾತಿಗೆ ಇದ್ಕೊಳ್ಳಿಲ್ಲ. ಈಗ ಅವ್ರು ಏನು ಮಾಡ್ಕೋತಾರೆ ಮಾಡ್ಕೋಗಲಿ ಅಂತ ಬಿಟ್ರೆ. ಅದು ಈಗ ಕೊನೆಯದಾಗಿ ಏನು ಬೇಕಂತ ಲಾಸ್ಟಿಗೆ? ಏನು ನಮ್ಮ ಹುಡುಗನ ಭವಿಷ್ಯ ಹಾಳಾತ್ರಿ, ನಾನು ಎಕ್ಸಾಮ್ ಕಟ್ಬಿಟ್ಟು ನಮ್ಮ ಲೆಕ್ಕ ಇತ್ತು ಲಾಸ್ಟಿಗೆ ಅಂತ ನೋಡ್ಬೇಕು. ಸರಿ, ನಿಮ್ಮ ಈಗ ರೊಕ್ಕ ತುಂಬಿದ್ರೆ ರೊಕ್ಕ ತುಂಬುದು ಆಗಂಗಿಲ್ಲ. ನಿಮ್ಮ ಹೆಸರು? ನಂದು ನಿಸಾರ್ ಅಹಮದ್ ಮೈಸೂರ್ನಾಗಿ ಸತ್ತಿವ್ರು ನಾನು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.